ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಎನ್ ಎಂ ನೆಲ್ಲನ್ ಅವರು ಅಂತ. ನಾನು ನಿಮಗೆ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದು, ಇಂದಿನ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಅಂಗಾಂಶಗಳು ಅನ್ನುವಂಥ ಅಧ್ಯಾಯದ ಬಗ್ಗೆ ನಾವು ಅಭ್ಯಸಿಸೋಣ. ಹಾಗಾದರೆ ಅಂಗಾಂಶಗಳೆಂದರೇನು? ಇದರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಕೆಲವು ಅಂಶಗಳ ಬಗ್ಗೆ ನಾವು ಈಗ ಅಭ್ಯಸಿಸೋಣ. ವಿದ್ಯಾರ್ಥಿಗಳೇ, ನಮ್ಮ ಸುತ್ತಮುತ್ತ ನಾವು ಅನೇಕ ವಸ್ತುಗಳನ್ನು ಕಾಣುತ್ತೇವೆ. ಆ ಎಲ್ಲಾ ಬಗೆಯ ವಸ್ತುಗಳನ್ನು ಪ್ರಮುಖವಾಗಿ ಎರಡು ರೀತಿ ವಿಂಗಡಿಸುತ್ತೇವೆ ನಾವು. ಒಂದು ಸಜೀವಿಗಳು, ಇನ್ನೊಂದು ನಿರ್ಜೀವಿಗಳು ಅಂತ ಹೇಳ್ತೀನಿ ಹೇಳಿ. ಆ ಸಜೀವಿ ಮತ್ತು ನಿರ್ಜೀವಿಗಳ ನಡೆಯಿರುವಂತಹ ವ್ಯತ್ಯಾಸವನ್ನು ನೀವು ಈಗಾಗಲೇ ಕಲಿತಿದ್ದೀರಿ. ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುವಂತಹ ವಿಷಯ. ಹಾಗಾದ್ರೆ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಹಾಗಾದ್ರೆ ಜೀವಿಗಳ ಮೂಲ ಘಟಕ ಯಾವುದು? ಅಂದ್ರೆ ಜೀವಕೋಶ ಅಂತ ನಾವು ಹೇಳ್ತೀವಿ ನಾವು ಇಲ್ಲಿ. ಹಾಗಾದ್ರೆ ಜೀವಕೋಶ ಅಂದ್ರೆ ಏನು? ಜೀವಕೋಶ ಅಂದ್ರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವು ಜೀವಕೋಶ ಅಂತ ಕರಿತೀವಿ ನಾವು ಇಲ್ಲಿ. ಅಂದ್ರೆ ಒಂದು ಜೀವಿ ರಚನೆ ಆಗಬೇಕಾದ್ರ, ಅಂದ್ರೆ ಅದು ಜೀವಿ ತಯಾರಾಗಬೇಕಾದ್ರ, ನಂತರ ಆ ಜೀವಿಯಲ್ಲಿ ನಡೆಯುವಂತ ಕೆಲವೊಂದು ಕ್ರಿಯೆಗಳು ಅಥವಾ ಕಾರ್ಯಗಳು ಚಟುವಟಿಕೆಗಳು ನಡಿಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾವುದಂದ್ರೆ ಜೀವಕೋಶ. ಆದರೆ ಜೀವಕೋಶಗಳನ್ನ ನಾವು ಎರಡು ರೀತಿ ನೋಡ್ತೀವಿ ನಾವಲ್ಲಿ. ಒಂದು ಪ್ರಾಣಿ ಜೀವಕೋಶ, ಇನ್ನೊಂದು ಸಸ್ಯ ಜೀವಕೋಶ. ಆದ್ರೆ ಜೀವಿಗಳನ್ನು ಪ್ರಮುಖವಾಗಿ ಎರಡು ರೀತಿ ವಿಂಗಡಿಸ್ತೀವಿ ನಾವಲ್ಲಿ. ಅದರಲ್ಲಿ ಮೊದಲನೇದಾಗಿ ಏಕಕೋಶ ಜೀವಿಗಳು ಅಂತ ಹೇಳ್ತೀವಿ ನಾವಲ್ಲಿ. ಏಕಕೋಶ ಜೀವಿಗಳಂದ್ರೆ ಏನು? ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟ ಜೀವಿಗಳಿಗೆ ನಾವು ಏಕಕೋಶ ಜೀವಿಗಳು ಅಂತ ಕರಿತೀವಿ ನಾವಲ್ಲಿ. ಕೇವಲ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರಬೇಕದು ಅಂತ ಒಂದು ಜೀವಿಗಳಿಗೆ ನಾವೇನ್ ಕರಿತೀವಿ ನಾವಲ್ಲಿ? ಏಕಕೋಶ ಜೀವಿಗಳು. ಹಾಗಾದರೆ ಈ ಒಂದೇ ಒಂದು ಜೀವಕೋಶ ಆ ಜೀವಿಗಳಲ್ಲಿ ಕಂಡುಬರುವಂತಹ ಅನೇಕ ಕ್ರಿಯೆಗಳನ್ನು ಅದು ನಿರ್ವಹಿಸ್ತದ. ಆ ಕ್ರಿಯೆಗಳು ಯಾವುದಂದ್ರೆ ಚಲನೆ ಆಗಿರ್ಬೋದು, ಉಸಿರಾಟ, ಆಹಾರ, ಉಸಿರಾಟ, ವಿಸರ್ಜನೆ, ಇಂಥ ಒಂದು ಕ್ರಿಯೆಗಳನ್ನು ಕೇವಲ ಒಂದು ಜೀವಕೋಶ ಅದು ನೆರವೇರಿಸ್ತದ. ಹಾಗಾದ್ರೆ ಇವುಗಳನ್ನ ನಾವು ಏಕಕೋಶ ಜೀವಿಗಳು ಅಂತ ಕರಿತೀವಿ ನಾವಲ್ಲಿ. ಉದಾಹರಣೆಗಾಗಿ ಅಮೀಬಾ, ಅದ್ರ ಜೊತೆಗೆ ಯುಗ್ಲಿನ ಅಂತ ಹೇಳ್ತೀವಿ ನಾವಲ್ಲಿ. ನಂತರ ಪ್ಯಾರಾಮಿಷಿಯಂ. ಈಗ ಬಹುಕೋಶ ಜೀವಿಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಬಹುಕೋಶೀಯ ಜೀವಿಗಳು ಎಂದರೇನು? ಇವುಗಳಲ್ಲಿ ಲಕ್ಷಾಂತರ ಜೀವಕೋಶಗಳಿದ್ದು ಚಲನೆ, ಆಹಾರ, ಉಸಿರಾಟ, ವಿಸರ್ಜನೆ ಮುಂತಾದ ಕ್ರಿಯೆಗಳನ್ನು ನಿರ್ವಹಿಸಲು ಪ್ರತ್ಯೇಕ ಜೀವಕೋಶಗಳಿರುತ್ತವೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯ ಜೀವಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ಜೀವಿಗಳನ್ನ ಏನ್ ಕರಿತೀವಿ ನಾವಲ್ಲಿ? ಬಹುಕೋಶ ಜೀವಿಗಳು. ಇಲ್ಲಿ ಇಂಥ ಜೀವಿಗಳಲ್ಲಿ ಕಂಡುಬರುವಂತ ಏನ್ ಕೆಲವೊಂದು ಕ್ರಿಯೆಗಳದಲ್ಲ, ಆ ಪ್ರತಿಯೊಂದು ಕ್ರಿಯೆಗಳನ್ನು ನಿರ್ವಹಿಸಲಿಕ್ಕೆ ಪ್ರತ್ಯೇಕವಾದಂತ ಜೀವಕೋಶಗಳು ಇರುತ್ತವೆ ಅಂತ ಹೇಳ್ತೀವಿ ನಾವಲ್ಲಿ. ಉದಾಹರಣೆಗಾಗಿ ಸಿಂಹ, ಆನೆ, ಮನುಷ್ಯ, ಅನೇಕ ಇಲ್ಲಿ ಪ್ರಾಣಿಗಳನ್ನು ಕೊಡಲಾಗದ ಈ ಎಲ್ಲಾ ಪ್ರಾಣಿಗಳು ಏನಪ್ಪ ಅಂದ್ರೆ ಬಹುಕೋಶೀಯ ಜೀವಿಗಳು. ಹಾಗಾದ್ರೆ ಇಲ್ಲಿ ಈಗ ನಾವು ಕಲಿಯೋಣ ಬನ್ನಿ ಅಂಗಾಂಶ ಅಂತ ಹೇಳ್ತೀವಿ ನಾವಲ್ಲಿ. ಅಂಗಾಂಶ ಅಂದ್ರೆ ಏನು? ನಾವು ಈಗಾಗಲೇ ನಾವು ಜೀವಕೋಶ ಬಗ್ಗೆ ತಿಳ್ಕೊಂಡಿದ್ವಿ ನಾವಲ್ಲಿ. ಹಾಗಾದ್ರೆ ಅಂಗಾಂಶ ಅಂದ್ರೆ ಏನು? ಇದು ಜೀವಿಗಳಲ್ಲಿ ಕಂಡುಬರುವಂತಹ ಪ್ರಮುಖವಾದಂತ ಒಂದು ಲಕ್ಷಣ ಅಂತ ಹೇಳ್ತೀವಿ ನಾವಲ್ಲಿ ಅಂಗಾಂಶಗಳು. ಹಾಗಾದ್ರೆ ಅಂಗಾಂಶ ಅಂದ್ರೆ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಹಾಗೂ ಕಾರ್ಯಗಳನ್ನು ಮಾಡುವ ಜೀವಕೋಶಗಳ ಗುಂಪಿಗೆ ಏನ್ ಕರಿತೀವಿ ನಾವಲ್ಲಿ? ಅಂಗಾಂಶ. ಅವು ಒಂದೇ ನಿರ್ದಿಷ್ಟ ಮೂಲದಿಂದ ಹುಟ್ಟಿರುತ್ತದ, ನಂತರ ಒಂದೇ ರೀತಿಯ ರಚನೆ ಮತ್ತು ಕಾರ್ಯಗಳನ್ನ ನಿರ್ವಹಿಸ್ತಿದ್ರೆ ಅಂತ ಜೀವಕೋಶಗಳ ಗುಂಪಿಗೆ ನಾವೇನ್ ಕರಿತೀವಿ ನಾವಲ್ಲಿ? ಅಂಗಾಂಶ. ಹಾಗಾದ್ರೆ ಅಂಗಾಂಶಗಳು ತಮ್ಮ ರಚನೆ ಆಗಿರ್ಬೋದು, ಆಕಾರ ಮತ್ತು ಮಂದತ್ವ ಹಾಗೂ ಇನ್ನಿತರ ಗುಣಲಕ್ಷಣಗಳಲ್ಲಿ ಭಿನ್ನತೆಯನ್ನು ಹೊಂದಿವೆ. ಅಂಗಾಂಶಗಳು ಎಲ್ಲಾ ತರನಾಗಿರುವಂತಹ ಅಂಗಾಂಶಗಳು ಒಂದೇ ರೀತಿ ಇಲ್ಲ. ಅವುಗಳ ರಚನೆ, ಆಕಾರ, ಅವುಗಳ ಇನ್ನಿತರ ಕೆಲವೊಂದು ಗುಣಲಕ್ಷಣಗಳಲ್ಲಿ ಬೇರೆ ಬೇರೆ ಆಗಿದೆ ಅಂತ ಹೇಳ್ತೀವಿ ನಾವಲ್ಲಿ. ಆದ್ರೆ ಅಂಗ ಅಂದ್ರೆ ಏನು? ಅಂಗ ಅಂದ್ರೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಜೊತೆಗೂಡುವ ಅಂಗಾಂಶಗಳ ಗುಂಪಿಗೆ ನಾವೇನ್ ಕರಿತೀವಿ ನಾವಲ್ಲಿ? ಅಂಗ ಎಂದು ಹೆಸರು. ಮೊದಲನೇದಾಗಿ ಜೀವಕೋಶ ನೋಡಿದ್ರು ಅಲ್ಲಿ, ಅಂದ್ರೆ ಒಂದೇ ತರನಾಗಿರುವಂತಹ ಜೀವಕೋಶಗಳು ಕೂಡಿಕೊಂಡೇನಾಯ್ತು? ಅಂಗಾಂಶಗಳಾಯ್ತು. ಅದರಲ್ಲಿ
ಒಂದೇ ರೀತಿಯ ಅಂದ್ರೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವಂತ ಅಂಗಾಂಶಗಳ ಒಂದು ಗುಂಪಿಗೆ ನಾವು ಏನು ಕರೀತೀವಿ ಅಂಗ ಅಂತ ಹೇಳ್ತೀವಿ ಹಾಗಾದ್ರೆ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳ ಗುಂಪಿಗೆ ನಾವು ಏನು ಕರೀತೀವಿ ಅಂಗ ವ್ಯವಸ್ಥೆ ಅಥವಾ ಅಂಗ ವ್ಯೂಹ ಅಂತ ಕರೀತೀವಿ ನಮ್ಮಲ್ಲಿ ಅನೇಕ ರೀತಿಯ ಅಂಗ ವ್ಯೂಹಗಳು ಇದಾವೆ ಇಲ್ಲಿ ನಾವು ಹೇಳಬಹುದು ಇಲ್ಲಿ ರಕ್ತ ಪರಿಚಲನಾಂಗ ವ್ಯೂಹ ಅಂತ ಹೇಳ್ತೀವಿ ಇಲ್ಲಿ ಶ್ವಾಸಾಂಗ ವ್ಯೂಹ ಅಂತ ಹೇಳ್ತೀವಿ ನರ ವ್ಯೂಹ ವಿಸರ್ಜನಾಂಗ ವ್ಯೂಹ ಅಂತ ಹೇಳ್ತೀವಿ ಇಲ್ಲಿ ಇಂತ ಅನೇಕ ಅಂಗಗಳು ಕೂಡಿಕೊಂಡು ನಾವು ಇಲ್ಲಿ ಅಂಗ ವ್ಯೂಹ ಅನ್ನುವಂತ ಒಂದು ರಚನೆ ಆಗ್ತದೆ ಅಂತ ಹೇಳ್ತೀವಿ ಇಲ್ಲಿ ಈಗ ನಾವು ಸಸ್ಯ ಅಂಗಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಅಂಗಾಂಶಗಳಲ್ಲಿ ಎರಡು ರೀತಿ ವಿಂಗಡಿಸಿದ್ದೀವಿ ಇಲ್ಲಿ ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು ಸಸ್ಯ ಅಂಗಾಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗ ಸಸ್ಯ ಅಂಗಾಂಶಗಳನ್ನು ಅನೇಕ ಶಾಖೆಗಳಾಗಿ ವಿಂಗಡಿಸ್ತೀವಿ ಇಲ್ಲಿ ಮೊದಲನೇದಾಗಿ ಸಸ್ಯ ಅಂಗಾಂಶಗಳನ್ನು ಎರಡು ರೀತಿ ವಿಂಗಡಿಸ್ತೀವಿ ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶಗಳು ನಂತರ ಶಾಶ್ವತ ಅಂಗಾಂಶಗಳನ್ನು ಮತ್ತೆ ಎರಡು ರೀತಿ ವಿಂಗಡಿಸ್ತೀವಿ ಇಲ್ಲಿ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಸರಳ ಶಾಶ್ವತ ಅಂಗಾಂಶವನ್ನು ಮೂರು ರೀತಿ ವಿಂಗಡಿಸ್ತೀವಿ ಇಲ್ಲಿ ಪೇರೆನ್ಕೈಮ ಕೋಲೆನ್ಕೈಮ ಸ್ಕ್ಲೆರೆನ್ಕೈಮ ಅದೇ ತರನಾಗಿ ಸಂಕೀರ್ಣ ಶಾಶ್ವತ ಅಂಗಾಂಶವನ್ನು ಇಲ್ಲಿ ಮೂರು ರೀತಿ ವಿಂಗಡಿಸ್ತೀವಿ ಇಲ್ಲಿ ಸೈಲಮ್ ಫ್ಲೋಯಂ ಮತ್ತು ಪರಧರ್ಮ ಅಂತ ಹೇಳ್ತೀವಿ ಇಲ್ಲಿ ಈಗ ನಾವು ಮೊದಲನೇದಾಗಿ ವರ್ಧನ ಅಂಗಾಂಶದ ಬಗ್ಗೆ ನಾವು ತಿಳಿದುಕೊಳ್ಳೋಣ ವರ್ಧನೆ ಅಂದ್ರೆ ಏನು ವರ್ಧನೆ ಅಂದ್ರೆ ಬೆಳವಣಿಗೆ ಹೇಳ್ತೀವಿ ನಾವು ಇಲ್ಲಿ ಅಂದ್ರೆ ಇದು ಸಸ್ಯದ ಬೆಳವಣಿಗೆಗೆ ಕಾರಣವಾಗಿರುವಂತ ಪ್ರಮುಖ ಅಂಗಾಂಶ ಹೇಳ್ತೀವಿ ನಾವು ಇಲ್ಲಿ ಹಾಗಾದ್ರೆ ಇದು ಸಸ್ಯಗಳ ಜೀವಿತಾವಧಿಯ ಕೊನೆಯವರೆಗೆ ಬೆಳೆಯುವುದಕ್ಕೆ ಈ ಅಂಗಾಂಶ ಕಾರಣ ಹೇಳ್ತೀವಿ ನಾವು ಇಲ್ಲಿ ಸಸ್ಯದ ಜೀವಿತಾವಧಿಯವರೆಗೆ ಸಸ್ಯ ಏನು ಬೆಳವಣಿಗೆಯನ್ನು ಹೊಂದದಲ್ಲ ಆ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಪ್ರಮುಖ ಕಾರಣ ಯಾವುದು ಈ ವರ್ಧನ ಅಂಗಾಂಶ ಹಾಗಾದ್ರೆ ಈ ಅಂಗಾಂಶವು ನಿರಂತರವಾಗಿ ವಿಭಜನೆಯಾಗುತ್ತಿರುವ ಭ್ರೂಣ ಜೀವಕೋಶಗಳಿಂದ ಕೂಡಿದೆ ಚೋದಿನಲ್ಲಿ ಭ್ರೂಣ ಜೀವಕೋಶಗಳು ಅಂದ್ರೆ ಕೋಶ ವಿಭಜನೆ ಸಾಮರ್ಥ್ಯವನ್ನು ಹೊಂದಿರುವಂತ ಜೀವಕೋಶಗಳು ಈ ಅಂಗಾಂಶದಲ್ಲಿ ಕಂಡು ಬರ್ತದ ಒಟ್ಟಾರೆ ಹೇಳುವುದಾದ್ರೆ ಈ ಅಂಗಾಂಶವು ಸಸ್ಯದ ಬೆಳವಣಿಗೆಗೆ ಕಾರಣ ಆಗಿದ ಆದ್ದರಿಂದ ನಾವು ವರ್ಧನ ಅಂಗಾಂಶ ಅಂತಾನೂ ಕರೀಬಹುದು ಅದರ ಜೊತೆಗೆ ಬೆಳವಣಿಗೆ ಅಂಗಾಂಶ ಅಂತಾನೂ ಹೇಳಬಹುದು ನಾವು ಇಲ್ಲಿ ವರ್ಧನ ಅಂಗಾಂಶವನ್ನು ನಾವು ಎರಡು ರೀತಿ ವಿಂಗಡಿಸ್ತೀವಿ ನಾವು ಇಲ್ಲಿ ಅಂದ್ರೆ ಆ ವರ್ಧನ ಅಂಗಾಂಶ ಸಸ್ಯದ ಭಾಗಗಳಲ್ಲಿ ಕಂಡು ಬರ್ತದಲ್ಲ ಆ ಭಾಗಗಳ ಆಧಾರದ ಮೇಲೆ ನಾವು ಎರಡು ರೀತಿ ವಿಂಗಡಿಸ್ತೀವಿ ನಾವು ಇಲ್ಲಿ ತುದಿ ವರ್ಧನ ಅಂಗಾಂಶ ಮತ್ತು ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳ್ತೀವಿ ನಾವು ಇಲ್ಲಿ ಹಾಗಾದ್ರೆ ತುದಿ ವರ್ಧನ ಅಂಗಾಂಶ ಎಂದರೆ ಏನು ಇದರ ಬಗ್ಗೆ ನೋಡೋಣ ಬನ್ನಿ ತುದಿ ವರ್ಧನ ಅಂಗಾಂಶ ಅಂದ್ರೆ ತುದಿ ವರ್ಧನ ಅಂಗಾಂಶವು ಕಾಂಡದ ತುದಿಯಲ್ಲಿ ಸಕ್ರಿಯವಾಗಿದ್ದು ಸಸ್ಯದ ಎತ್ತರ ಹೆಚ್ಚಿಸುವುದಕ್ಕೆ ಇದು ಕಾರಣವಾಗಿದೆ ತಿಳ್ತೀನಿ ಅಲ್ಲಿ ತುದಿ ವರ್ಧನ ಅಂಗಾಂಶ ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಾಂಡದ ತುದಿ ಮತ್ತು ಬೇರಿನ ತುದಿಯಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಇದರದ ಪ್ರಮುಖ ಕೆಲಸ ಏನಂದ್ರೆ ಕಾಂಡದ ತುದಿಯಲ್ಲಿ ಕಂಡು ಬರೋದ್ರಿಂದ ಇದು ಸಸ್ಯದ ಎತ್ತರವನ್ನು ಹೆಚ್ಚಿಸ್ತದೆ ಅದೇ ತರನಾಗಿ ಬೇರಿನ ತುದಿಯಲ್ಲಿ ಕಂಡು ಬರುವುದರಿಂದ ಇದು ಬೇರಿನ ಉದ್ದವನ್ನು ಹೆಚ್ಚಿಸ್ತದೆ ಹೇಳ್ತೀನಿ ಅಲ್ಲಿ ಒಟ್ಟಾರೆ ಏನ್ ಮಾಡ್ತದೆ ಅಲ್ಲಿ ಬೆಳವಣಿಗೆಯನ್ನು ಉಂಟು ಮಾಡ್ತದೆ ಆದ್ರೆ ಇದು ಕಾಂಡದ ತುದಿಯತ್ತು ಬೇರಿನ ತುದಿಯಲ್ಲಿ ಕಂಡು ಬರುವುದರಿಂದ ನಾವೇನ್ ಕರಿತೀವಿ ಅಲ್ಲಿ ವರ್ಧನ ಅಂಗಾಂಶ ಅಂತ ಹೇಳ್ತೀವಿ ಅಲ್ಲಿ ಇನ್ನು ಎರಡನೇದಾಗಿ ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳ್ತೀನಿ ಅಲ್ಲಿ ಪಾರ್ಶ್ವ ಅಂದ್ರೆ ಏನು ಬದಿ ಅಂತ ಹೇಳ್ತೀನಿ ಅಲ್ಲಿ ಹಾಗಾದ್ರೆ ಈ ಪಾರ್ಶ್ವವರ್ಧನ ಅಂಗಾಂಶ ಎಲ್ಲಿ ಕಂಡು ಬರ್ತದೆ ಪಾರ್ಶ್ವವರ್ಧನ ಅಂಗಾಂಶವು ಈ ಕಾಂಡ ಬೇರು ಏನ್ ಇನ್ನಿತರ ಕೆಲವೊಂದು ಭಾಗಗಳದಲ್ಲ ಪ್ರಮುಖವಾಗಿ ಕಾಂಡ ಅಂತ ಹೇಳ್ತೀವಿ ಅಲ್ಲಿ ಮತ್ತು ಬೇರು ಈ ಎರಡೂ ಬದಿಗಳಲ್ಲಿ ಅಥವಾ ಅದರ ಸುತ್ತ ಅಂತ ಹೇಳ್ತೀನಿ ಅಲ್ಲಿ ಅಲ್ಲಿ ಕಂಡು ಬರುವಂತ ಒಂದು ಅಂಗಾಂಶ ಇದು ಹಾಗಾದ್ರೆ ಈ ಅಂಗಾಂಶವು ಸಸ್ಯದ ಸುತ್ತಳತೆಯನ್ನ ಹೆಚ್ಚಿಸ್ತದ ಅಂದ್ರೆ ಸುತ್ತಳತೆ ಅಂದ್ರೆ ಗಾತ್ರವನ್ನು ಹೆಚ್ಚಿಸ್ತದ ನಾವು ಯಾವುದೇ ಒಂದು ಸಸಿಯನ್ನ ನೆಟ್ಟಾಗ ಅದು ಅದರ ಗಾತ್ರ ಚಿಕ್ಕದಾಗಿರ್ತದ ದಿನ ಕಳೆದಾಗೆ ಅಥವಾ ತಿಂಗಳು ಕಳೆದಾಗೆ ಅದು ಬೆಳವಣಿಗೆಯನ್ನು ಹೊಂದ ಅದರ ಗಾತ್ರದಲ್ಲಿ ಏನಾಗ್ತದ ಹೆಚ್ಚಿಗೆ ಆಗ್ತದ ಅಂದ್ರೆ ದಪ್ಪ ಆಗ್ತದ ಆ ಗಾತ್ರದಲ್ಲಿ ದಪ್ಪ ಆಗಬೇಕಾದ್ರ ಕಾರಣ ಏನಂದ್ರ ಈ ಒಂದು ಅಂಗಾಂಶ ಅದು ಯಾವ್ದ ಪಾರ್ಶ್ವ ವರ್ಧನ ಅಂಗಾಂಶ ಅಂತ ಹೇಳ್ತೀವಿ ನಾವಿಲ್ಲಿ ವಿದ್ಯಾರ್ಥಿಗಳೇ ನಾವೀಗ ಶಾಶ್ವತ ಅಂಗಾಂಶಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧಗಳು ಹೇಳ್ತೀವಿ ನಾವಿಲ್ಲಿ ಒಂದು ಸರಳ ಶಾಶ್ವತ ಅಂಗಾಂಶಗಳು
इन संकीर्ण शाश्वत अंगांश वीडियो ना सरल शाश्वत अंगांश बहुत ना तक सरल शाश्वत अंगांश ना मत मूर गुंपी विंगड़ी विधि विंगड़ी मोदन पेरेंकैम कोलंकैम स्क्लीरंकैम अंतिवल पेरेंकैम अंद्रे नोड़ पेरेंकैम अंगांश तेलवाद कोश भित्तियन्नु जीवंत जीवकोश कूड़ी पेरेंकैम अंगांश ಈ ಅಂಗಾಂಶದಲ್ಲಿ ಕಂಡುಬರುವಂತ ಜೀವಕೋಶಗಳು ಆ ಜೀವಕೋಶಗಳ ಸುತ್ತ ಇರಪತಂದ್ರ ತೆಳುವಾದ ಕೋಶ ಭಿತ್ತಿ ಇರ್ತದ ಮತ್ತು ಇವು ಜೀವಂತ ಜೀವಕೋಶಗಳು ಅಂತ ಹೇಳ್ತೀನಿ ಅಲ್ಲಿ ಹರ ಈ ಜೀವಕೋಶಗಳು ಯಾವ ರೀತಿ ಇರ್ತದಂದ್ರ ದುಂಡಾಗಿ ನೀಳವಾಗಿ ಬಹುಭುಜಾಕೃತಿ ಇಲ್ಲವೇ ಆಕಾರ ರಹಿತವಾಗಿ ಸಹಿತ ಕಂಡುಬರ್ತವೆ ಅಂತ ನಾನು ಹೇಳ್ತೀನಿ ಅಲ್ಲಿ ಅಂದ್ರೆ ಇವುಗಳು ಸಹಿತ ಬೇರೆ ಬೇರೆ ಆಕಾರಗಳಲ್ಲಿ ಕಂಡುಬರ್ತದ ಪೆರೆಂಕೈಮ ಅಂಗಾಂಶದಲ್ಲಿ ಒಂದು ಜೀವಕೋಶಗಳು ಇವು ಜೀವಂತ ಜೀವಕೋಶಗಳು ತಿಳಿದಿನಲ್ಲಿ ಅವರ ಜೀವಂತ ಜೀವಕೋಶಗಳು ಅಂದ್ರೆ ಅವುಗಳಲ್ಲಿ ವಿಭಜನಾ ಸಾಮರ್ಥ್ಯ ಹೊಂದಿರುತ್ತದೆ ಅಥವಾ ವಿಭಜನಾ ಸಾಮರ್ಥ್ಯವನ್ನು ಉಳಿಸಿಕೊಂಡಿರುತ್ತವೆ ಹಾಗೂ ಈ ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿದ್ದು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತವೆ ತಿಳಿದಿನಲ್ಲಿ ಅಂದ್ರೆ ಪೆರೆಂಕೈಮ ಅಂಗಾಂಶದಲ್ಲಿ ಒಂದು ಜೀವಕೋಶಗಳು ಜೀವಂತ ಜೀವಕೋಶಗಳು ನಿರಂತರ ಕೋಶ ವಿಭಜನೆಯನ್ನು ಹೊಂದುವಂತ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅದರ ಜೊತೆಗೆ ಇದರಲ್ಲಿರುವಂತ ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡು ಆಹಾರ ಪದಾರ್ಥಗಳನ್ನು ಇವು ಸಂಗ್ರಹಿಸಿಟ್ಟುಕೊಳ್ಳಕ್ಕೆ ಸಹಾಯ ಮಾಡುತ್ತದೆ ಈ ಅಂಗಾಂಶವು ಸಸ್ಯದ ಬೇರು ಕಾಂಡ ಎಲೆ ಹೂ ಹಣ್ಣು ಹಾಗೂ ಬೀಜದ ಮೃದುವಾದ ಭಾಗಗಳಲ್ಲಿ ಕಂಡುಬರುತ್ತದೆ ಈ ಒಂದು ಸಸ್ಯದ ಈ ಒಂದು ಅಂಗಾಂಶವು ಸಸ್ಯದ ಎಲ್ಲಾ ಭಾಗಗಳಲ್ಲಿ ಕಂಡುಬರುತ್ತದೆ ಆದರೆ ಆ ಸಸ್ಯದ ಮೃದುವಾದ ಭಾಗವಾಗಿರಬೇಕು ಅದು ಅದು ಸಸ್ಯದ ಮೃದುವಾದ ಭಾಗವಾಗಿದ್ರೆ ಮಾತ್ರ ಅಲ್ಲಿ ಅದು ಕಂಡುಬರ್ತದೆ ಹಾಗಾದ್ರೆ ಪೆರೆಂಕೈಮ ಅಂಗಾಂಶದಲ್ಲಿ ಇನ್ನು ಎರಡು ರೀತಿ ವಿಂಗಡಿಸ್ತೀವಿ ನಾವು ಅಲ್ಲಿ ಒಂದು ಕೋಲಂಕೈಮ ಅಂಗಾಂಶ ಇನ್ನೊಂದು ಏರಂಕೈಮ ಅಂಗಾಂಶ ಅಂತ ಹೇಳ್ತೀವಿ ನಾವು ಅಲ್ಲಿ ಕ್ಲೋರಂಕೈಮ ಅಂಗಾಂಶ ಅಂದ್ರೆ ಏನು ಪೆರೆಂಕೈಮ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಕಂಡುಬಂದಲ್ಲಿ ಅದಕ್ಕೆ ನಾವು ಏನು ಹೇಳ್ತೀವಿ ನಾವು ಅಲ್ಲಿ ಕ್ಲೋರಂಕೈಮ ಕ್ಲೋರೋ ಮೀನ್ಸ್ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ ನಾವು ಅಲ್ಲಿ ಅಂದ್ರೆ ಈ ಅಂಗಾಂಶದಲ್ಲಿರುವಂತ ಈ ಜೀವಕೋಶಗಳಲ್ಲ ಆ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡುಬಂದಿತ್ತು ಅಂದ್ರೆ ಅದನ್ನ ಏನು ಹೇಳ್ತೀವಿ ನಾವು ಅಲ್ಲಿ ಕ್ಲೋರಂಕೈಮ ಹಾ ಕ್ಲೋರೋಪ್ಲಾಸ್ಟ್ ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲಿ ಕಂಡುಬರ್ತದ ಸಸ್ಯದ ಎಲೆಗಳಲ್ಲಿ ಹಾ ಎಲೆಗಳು ಮೃದುವಾಗಿರ್ತಾವಲ್ಲ ಆದ್ರೆ ಈ ಒಂದು ಭಾಗದಲ್ಲಿ ಈ ಒಂದು ಅಂಗಾಂಶ ಕಂಡುಬರ್ತದ ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಗಳ ಕೆಲಸ ಏನು ಕ್ಲೋರೋಪ್ಲಾಸ್ಟ್ ಗಳು ಆಹಾರವನ್ನು ತಯಾರಿಸುತ್ತದೆ ಆ ಆಹಾರ ತಯಾರಾಗಬೇಕಾದ್ರೆ ಇಲ್ಲಿ ಏನು ಬೇಕು ಅನೇಕ ಕೆಲವು ಕಚ್ಚಾ ವಸ್ತುಗಳು ಬೇಕಾಗುತ್ತದೆ ಯಾವುದು ನೀರು ಲವಣಾಂಶಗಳು ಕಾರ್ಬನ್ ಡೈಆಕ್ಸೈಡ್ ಹೇಳ್ತೀವಿ ಅಲ್ಲಿ ಇಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರಿಸುತ್ತದೆ ಅದು ಕ್ಲೋರೋಪ್ಲಾಸ್ಟ್ ಜೊತೆಗೂಡಿಕೊಂಡು ಹೇಳ್ತೀವಿ ಅಲ್ಲಿ ಆ ಒಂದು ಕ್ರಿಯೆಯನ್ನು ಹೇಳ್ತೀವಿ ಅಲ್ಲಿ ದ್ಯುತಿ ಸಂಶ್ಲೇಷಣೆ ದ್ಯುತಿ ಅಂದ್ರೆ ಬೆಳಕು ಬೆಳಕಿನ ಸಹಾಯದಿಂದ ಆಹಾರವನ್ನ ತಯಾರಿಸುವಂತ ಒಂದು ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಇದು ಈ ಭಾಗದಲ್ಲಿ ಕಂಡುಬರ್ತದೆ ಇನ್ನ ಎರಡನೇದಾಗಿ ಏರಂಕೈಮ ಅಂತ ಹೇಳ್ತೀವಿ ನಾವು ಅಲ್ಲಿ ಏರಂಕೈಮ ಏರ್ ಅಂದ್ರೆ ನಾವು ಹೇಳ್ತೀವಿ ನಾವು ಸಾಮಾನ್ಯವಾಗಿ ಗಾಳಿ ಹೌದಲ್ವಾ ಹಾಗಾದ್ರೆ ನೋಡೋಣ ಜಲವಾಸಿ ಸಸ್ಯಗಳಲ್ಲಿ ಪೇರೆಂಕೈಮ ಜೀವಕೋಶಗಳು ತುಂಬಾ ಸಡಿಲವಾಗಿ ಜೋಡಣೆಗೊಂಡಿದ್ದು ಅಂತರಕೋಶಾವಕಾಶಗಳಲ್ಲಿ ಗಾಳಿ ತುಂಬಿಕೊಂಡಿದ್ದು ಹಾಗಾದ್ರೆ ಇದಕ್ಕೆ ನಾವು ಏನ್ ಕರ್ತೀನಲ್ಲಿ ಏರಂಕೈಮ ಅಂದ್ರೆ ಪೇರೆಂಕೈಮ ಅಂಗಾಂಶದೊಳಗೆ ಕಂಡು ಬರುವಂತ ಏನ್ ಜೀವಕೋಶಗಳದಲ್ಲ ಆ ಜೀವಕೋಶಗಳು ತುಂಬಾ ಸಡಿಲವಾಗಿ ಜೋಡಣೆಗೊಂಡಿರ್ತದೆ ಆ ಜೀವಕೋಶಗಳ ಮಧ್ಯೆ ಒಂದಲ್ಲಿ ಖಾಲಿ ಸ್ಥಳ ಅಂದ್ರೆ ಅಂತರಕೋಶಾವಕಾಶ ಅಂತ ಹೇಳ್ತೀನಲ್ಲಿ ಅಂದ್ರೆ ಅಲ್ಲಿ ಖಾಲಿ ಸ್ಥಳ ಹೆಚ್ಚಾಗಿ ಕಂಡು ಬಂದ ಆ ಒಂದು ಜಾಗದೊಳಗಡೆ ಗಾಳಿ ಸೇರಿಕೊಂಡಿರ್ತದೆ ಆ ಗಾಳಿ ಸೇರಿಕೊಂಡಿದ್ದಕ್ಕಾಗಿ ಆ ಒಂದು ಅಂಗಾಂಶವನ್ನು ನಾವು ಏನ್ ಕರ್ತೀವಿ ನಾವು ಆ ಒಂದು ಸಂದರ್ಭದಲ್ಲಿ ಅದನ್ನ ಏರಂಕೈಮ ಹಾಗೆ ಈ ಏರಂಕೈಮ ಅಂಗಾಂಶ ಯಾವ ಭಾಗದಲ್ಲಿ ಅಥವಾ ಯಾವ ಸಸ್ಯಗಳಲ್ಲಿ ಕಂಡು ಬರ್ತದೆ ನೋಡೋಣ ಇದು ಸಾಮಾನ್ಯವಾಗಿ ಜಲಸಸ್ಯಗಳಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ತಾವರ ಅಂತ ಹೇಳ್ತೀವಿ ನಾವು ಅಲ್ಲಿ ಮತ್ತು ಪಿಷ್ಟಿಯ ಜಲಸಸ್ಯಗಳು ಸಾಮಾನ್ಯವಾಗಿ ನೋಡಿರ್ಬೋದು ನೀವು ನೀರಿನ ಮೇಲೆ ತೇಲ್ತಿರ್ತದೆ ಹಾಗಾದ್ರೆ ಅದು ನೀರಿನ ಮೇಲೆ ತೇಲ್ಬೇಕಾದ ಕಾರಣ ಏನು ಅಂದ್ರೆ ಆ ಒಂದು ಸಸ್ಯದ ಎಲೆಗಳಲ್ಲಿ ಆ ಪೇರೆಂಕೈಮ ಅಂಗಾಂಶದೊಳಗಡೆ ಏರು ಅಂದ್ರೆ ಗಾಳಿ ಸೇರಿಕೊಂಡಿರ್ತದೆ ಅಂದ್ರೆ ಅಲ್ಲಿ ಏರಂಕೈಮ ಕಂಡು ಬರ್ತಿರ್ತದೆ
ಕಾರಣ ಅದು ಏನಪ್ಪಾಂದ್ರೆ ನೀರಿನಲ್ಲಿ ತೇಲ್ತಿರ್ತದೆ. ಆತ್ಮ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ನಾವು ಸರಳ ಶಾಶ್ವತ ಅಂಗಾಂಶದ ಮೊದಲನೇ ವಿಧ ಪೆರೆಂಕೈಮಾದ ಬಗ್ಗೆ ತಿಳಿದುಕೊಂಡೆವು. ಇನ್ನು ಮುಂದಿನ ವಿಭಾಗದಲ್ಲಿ ನಾವು ಕೋಲೆಂಕೈಮಾ, ಸ್ಕ್ಲೆರೆಂಕೈಮಾ ಅದೇ ರೀತಿ ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.